ಎಲ್ಲರಿಗೂ ನಮಸ್ಕಾರ, ಕೇರ್ ಚಾನಲ್ಗೆ ಸ್ವಾಗತ. ಇವತ್ತು ಮೆಂತೆ ಕಾಳಿನಿಂದ ಮೆಂತೆ ತಂಬ್ಳಿ ಮಾಡುವ ವಿಧಾನವನ್ನು ಹೇಳಿಕೊಡ್ತಾ ಇದ್ದೀನಿ. ಇದು ನಮ್ಮ ಉಡುಪಿ ಸೈಡಲ್ಲಿ ತುಂಬ ಮಾಡ್ತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವಾರದಲ್ಲಿ ಒಂದು ಬಾರಿ ಆದರೂ ಈ ಮೆಂತೆ ತಂಬ್ಳಿ ಮಾಡಿ ತಿಂದರೆ ಜೀವಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಬಾಂಡ್ಲಿಗೆ ಒಂದು ಸ್ಪೂನು ಬೆಣ್ಣೆ ಹಾಕಬೇಕು. ಬೆಣ್ಣೆ ಸ್ವಲ್ಪ ಕರಗಿ ಈಗ ಒಂದು ಸ್ಪೂನು ಮೆಂತೆ ಕಾಳು ಹಾಕಬೇಕು ಮತ್ತು ಕರಿಬೇವು ಹಾಕಬೇಕು ಮತ್ತು ಮೂರು ಒಣಮೆಣಸಿನಕಾಯಿ ತುಂಡು ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ಬೇಕು. ಇದು ಕೆಂಪುಗಾಗುವ ತನಕ ಫ್ರೈ ಮಾಡಬೇಕು. ಫ್ರೈ ಆದ ಮೇಲೆ ಚಿಟಿಕೆ ಹಿಂಗ್ ಹಾಕ್ಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಇದು ಫ್ರೈ ಆಗಿದೆ, ಸ್ಟೌ ಆಫ್ ಮಾಡೋಣ. ಇದು ತಣ್ಣಗಾದ ಮೇಲೆ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಉರಿದಿಟ್ಕೊಂಡ ಪದಾರ್ಥಗಳು ಮತ್ತು ಕಾಯಿತುರಿ, 4 ಸ್ಪೂನಿನಷ್ಟು ಕಾಯಿತುರಿ ಹಾಕಬೇಕು. ಮಜ್ಜಿಗೆ ಹಾಕ್ಬಿಟ್ಟು ಇದನ್ನ ನೈಸ್ ಆಗಿ ರುಬ್ಕೊಂಡ್ಬರ್ಬೇಕು. ಈ ರೀತಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಬೌಲಿಗೆ ಹಾಕ್ಕೊಳ್ಳೋಣ. ರುಬ್ಕೊಂಡಿರುವಂತಹ ಪೇಸ್ಟನ್ನ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಜ್ಜಿಗೆ ಹಾಕ್ಬೇಕು. ಮಜ್ಜಿಗೆ ನಾನು 1 ಲೋಟದಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಮಜ್ಜಿಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ಬೇಕು. 1 ಸ್ಪೂನು ಉಪ್ಪು ಹಾಕಿದ್ದೀನಿ. ನೋಡಿ, ತಂಬ್ಳಿ ರೆಡಿ ಆಗಿದೆ. ತಂಬ್ಳಿ ಇಷ್ಟು ನೀರಾಗಿರಬೇಕು, ಗಟ್ಟಿಯಾಗಿ ಇರಬಾರ್ದು, ನೀರಾಗೇ ಇರಬೇಕು. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಬೇಕು. ಇದು ಮಾಮೂಲಿ ಒಗ್ಗರಣೆನೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. 1 ಸ್ಪೂನ್ ಸಾಸಿವೆ ಹಾಕೊಂಡ್ರೆ ಸಾಕು. ಈ ತಂಬುಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬೆನ್ನು ನೋವಿಗೆಲ್ಲ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ದಿನ ಈ ತಂಬುಳಿ ಮಾಡಿಕೊಟ್ರೆ ಬೆನ್ನು ನೋವಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸಾಸಿವೆ ಸಿಡಿದಿದೆ, ಉದ್ದಿನಬೇಳೆ ಹಾಕಬೇಕು. 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಮತ್ತು ಕರಿಬೇವು. ಒಗ್ಗರಣೆ ಆಗಿದೆ. ಇದು ತಣ್ಣಗಾದ್ಮೇಲೆ ತಂಬ್ಳಿಗೆ ಮಿಕ್ಸ್ ಮಾಡಬೇಕು. ಈಗ ಮಾಡ್ಕೊಂಡಿರುವಂತಹ ಒಗ್ಗರಣೆ ಹಾಕ್ಕೊಳ್ಳೋಣ. ತಂಬುಳಿ ರೆಡಿ ಆಗಿದೆ. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಆದಷ್ಟು ವಾಚ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.